ವಿಧಾನಸಭಾ ಚುನಾವಣೆಗೆ ಕೇಸರಿ ಪಡೆಯಲ್ಲಿ ಭರ್ಜರಿ ತಯಾರಿ ಈಗಾಗಲೇ ನಡೀತಾ ಇದೆ ತಮಗೂ ಕೂಡ ಗೊತ್ತಿರುವಂತ ಸಮಾಚಾರ ಈಗ ಸದ್ಯದ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಅಪ್ಪಂದ್ರಿಗೆ ಮಕ್ಕಳು ಚಿಂತೆ ಮಕ್ಕಳಿಗೆ ಅಪ್ಪಂದ್ರ ಚಿಂತೆ ಓ ಯಾವ ಕಾರಣಕ್ಕಾಗಿ ಚುನಾವಣೆಯಲ್ಲಿ ತಮ್ಮ ಪುತ್ರರಿಗೆ ಟಿಕೆಟ್ ಕೊಡಿಸೋಕೆ ನಾಯಕರು ಸರ್ಕಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಲ್ಲಿ ಒಂದು ರೀತಿ ಟೆನ್ಷನ್ ಶುರುವಾಗಿದೆ ಚಿಂತೆ ಶುರುವಾಗಿದೆ ಪರವಾಗಿಲ್ಲಪ್ಪ ನಮಗೆ ಟಿಕೆಟ್ ಸಿಗದೇ ಇದ್ರು ನಡೆಯುತ್ತೆ ಮಕ್ಕಳಿಗಾದರೂ ಟಿಕೆಟ್ ಸಿಗಲಿ ಅನ್ನುವ ವಿಚಾರ ಈಗ ಸದ್ದಾಗ್ತಾ ಇದೆ ಟಿಕೆಟ್ ಮಿಸ್ ಆದ್ರೆ ತಮ್ಮ ಮಕ್ಕಳ ಸ್ಥಿತಿ ಏನು ಅನ್ನೋದೇ ಪಾಪ ಚಿಂತೆ ಆಗಿದೆ ಅಂತೆ ಗುಜರಾತ್ ಮಾಡೆಲ್ ಅಂತೆ ಕರ್ನಾಟಕದಲ್ಲೂ ಪ್ರಯೋಗಕ್ಕೆ ಭಾರತೀಯ ಜನತಾ ಪಕ್ಷ ಮುಂದಾಗ್ತಾ ಇದೆ ಅನ್ನೋದು ಈಗ ಸದ್ಯದ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಹಿರಿಯ ನಾಯಕರಿಗೆ ನುಂಗಲಾರದ ತುತ್ತಾಗಿದೆ ಏನು ಮಾಡೋಣ ಗುಜರಾತ್ ಅಭಿವೃದ್ಧಿ ಗುಜರಾತ್ ಡೆವಲಪ್ಮೆಂಟ್ ಅಂತ ಭಾಷಣ ಬೀಗಿತಾರೆ ಅದರಲ್ಲಿ ಗುಜರಾತ್ ಮಾಡೆಲ್ ಅಂತ ಬಂದು ತುಂಬಾ ಹಿರಿಯರಿಗೆ ಟಿಕೆಟ್ ಕೊಡೋದು ನಿಲ್ಸಣ ಯುವಕರಿಗೆ ಮಣೆ ಹಾಕೋಣ ಅನ್ನೋದು ಈಗ ಅವರಿಗೆ ತಲೆನೋವಾಗಿದೆ ಬಿಜೆಪಿ ಹೈ ಕಮಾಂಡ್ ಪ್ಲಾನ್ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಪ್ರಯೋಗಕ್ಕೆ ವಯಸ್ಸಾದವರ ಜೊತೆಗೆ ಅವರ ಪುತ್ರರಿಗೂ ಟಿಕೆಟ್ ಡೌಟ್ ಅನ್ನುವ ಮಾಹಿತಿ ಸಿಗ್ತಾ ಇದೆ ಬಿಜೆಪಿ ನಾಯಕರಿಗೆ ತಲೆನೋವಾಗಿದೆ ಗುಜರಾತ್ ಮಾಡೆಲ್ ನಿರ್ಧಾರ ಕಳೆದ ಎಲೆಕ್ಷನ್ ನಲ್ಲಿ ಬಿಎಸ್‌ವೈ ಪ್ರಾಬಲ್ಯದ ಮೂಲಕ ಟಿಕೆಟ್ ಪಡೆದಿದ್ರು ಆದರೆ ಈ ಬಾರಿ ತಮ್ಮ ಮಕ್ಕಳಿಗೆ ಟಿಕೆಟ್ ಕೈತಪ್ಪಬಹುದು ಅನ್ನುವ ಭೀತಿ ಎದುರಾಗಿದೆ ಹಾಗಾದ್ರೆ ಯಾರಿಗೆಲ್ಲ ಟಿಕೆಟ್ ಟೆನ್ಷನ್ ಇದೆ ಸಚಿವ ವಿ ಸೋಮಣ್ಣ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಜಗದೀಶ್ ಶೆಟ್ಟರ್ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಸಿಕ್ಕಾಪಟ್ಟ ವಯಸ್ಸಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ವಿವಾದಕ್ಕೆ ಈಡಾದಂತವರು ಅಂತ ಹೇಳಿ ಸಚಿವ ಗೋವಿಂದ ಕಾರಜೋಳ ಲಕ್ಷ್ಮಣ ಸೌದಿ ಶಿವರಾಮ್ ಹೆಬ್ಬಾರ್ ಎಸ್ಟಿ ಸೋಮಶೇಖರ್ ಎಂಟಿಬಿ ನಾಗರಾಜ್ ಸೇರಿದಂತೆ ಹಲವರಿಗೆ ಟಿಕೆಟ್ ಟೆನ್ಷನ್ ಇದೆ ಮೇಲ್ನೋಟಕ್ಕೆ ಯಾವುದು ಗೊತ್ತಾಗೋದಿಲ್ಲ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರಾಘವೇಂದ್ರ ರಾಘವೇಂದ್ರ ವೆರಿ ಇಂಟ್ರೆಸ್ಟಿಂಗ್ ಯಾರೆಲ್ಲ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳು ಯಾರೆಲ್ಲ ಗೆದ್ದುಕೊಂಡು ಬರ್ತಾರೆ ಅನ್ನುವ ಒಂದು ಪ್ರಬಲವಾದಂತ ವಾತಾವರಣ ಇರುವಾಗ ಅಂತವರಿಗೆ ಟಿಕೆಟ್ ಕೈ ತಪ್ಪುತ್ತಾ ಅನ್ನುವ ಒಂದು ಭೀತಿ ಶುರುವಾಗಿದೆ ಇದರ ಲಾಜಿಕ್ ಏನು ಯಾವೆಲ್ಲ ಅಂಶಗಳನ್ನು ಆಧರಿಸಿ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಕೊಡಬಾರದು ಅನ್ನೋದ್ರ ಬಗ್ಗೆ ಒಂದು ಫಾರ್ಮುಲಾ ಏನಾದರೂ ಇದೆಯಾ ಬಿಜೆಪಿಯಲ್ಲಿ ಈಗ ನಾವು ತೋರಿಸ್ತಾ ಇರುವಂತ ಹೆಸರುಗಳನ್ನು ಸ್ಪೆಸಿಫೈ ಮಾಡಿ ಹೇಳೋದಾದ್ರೆ ಎಸ್ ಕುಡಿ ಗೋಹೆಡ್ ಖಂಡಿತವಾಗೂ ರಾಘವ್ ಏನಂದ್ರೆ ಬಿಜೆಪಿ ಒಂದು ಹೊಸ ಪ್ರಯತ್ನಕ್ಕೆ ಇದೀಗ ರಾಜ್ಯದಲ್ಲೂ ಸಹ ಮುಂದಾಗಿರ್ತಕ್ಕಂಥದ್ದು ಯಾಕಂದ್ರೆ ಗುಜರಾತ್ ಮಾಡೆಲ್ ಅನ್ನ ರಾಜ್ಯದಲ್ಲಿ ತರಬೇಕು ಅನ್ನೋದು ಬಿಜೆಪಿ ಕೇಂದ್ರ ವರಿಷ್ಠರ ಒಂದು ಆಶಯ ಅದರಂತೆ ಇದೀಗ ಕೆಲವೊಂದಿಷ್ಟು ಪ್ರಯೋಗಕ್ಕೆ ಸಹ ಕೇಂದ್ರ ನಾಯಕರು ಮುಂದಾಗಿದ್ದಾರೆ ಯಾಕಂದ್ರೆ ಪ್ರಮುಖವಾಗಿ 75 ವರ್ಷ ದಾಟುತ್ತಿರತಕ್ಕಂತಹ ಕೆಲವೊಂದಿಷ್ಟು ನಾಯಕರು ಶಾಸಕರು ಏನಿದ್ದಾರೆ ಅವರಿಗೆ ಈ ಬಾರಿ ಟಿಕೆಟ್ ಬಹುತೇಕ ಮಿಸ್ ಅಂತಾನೆ ಹೇಳಲಾಗೈತೆ ಆದ್ರೆ ಈ ಹಿಂದೆ ಯಡಿಯೂರಪ್ಪನವರ ಕಾಲದಲ್ಲಿ ಯಡಿಯೂರಪ್ಪನವರೇನೆ ಟಿಕೆಟ್ ಅನ್ನ ಫೈನಲ್ ಮಾಡ್ತಾ ಇದ್ರು ಹಾಗಾಗಿ ಯಡಿಯೂರಪ್ಪನವರು ಹೇಳಿದಂತ ಮತ್ತೆ ಯಡಿಯೂರಪ್ಪನವರ ಆಪ್ತರಿಗೆ ಟಿಕೆಟ್ ಸಿಗ್ತಾ ಇತ್ತು ವಯಸ್ಸಿನ ಮಿತಿ ಇರಲಿಲ್ಲ ಆದ್ರೆ ಇದೀಗ ಎಲ್ಲವೂ ನೇರವಾಗಿ ಹೈಕಮಾಂಡ್ ಇಲ್ಲಿ ಆಪರೇಟ್ ಮಾಡೋದ್ರಿಂದ ಈ ಬಾರಿ ಕೆಲವೊಂದಿಷ್ಟು ಮಂದಿಗೆ ಟಿಕೆಟ್ ಮಿಸ್ ಆಗೋದು ಬಹುತೇಕ ಫಿಕ್ಸ್ ಅದ್ರಲ್ಲಿ ಪ್ರಮುಖವಾಗಿ ಈಶ್ವರಪ್ಪ ಆಗಿರ್ಬೋದು ಸೋಮಣ್ಣ ಆಗಿರ್ಬೋದು ಗೋವಿಂದ ಕಾರಜೋಳ ಆಗಿರ್ಬೋದು ಹಾಗೆ ಇನ್ನಿತರ ಮಂದಿ ಸುಮಾರು ಮಂದಿ ಏನು 73-74 ಅಂಚಿನಲ್ಲಿ ಏನಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಟಿಕೆಟ್ ಮಿಸ್ ಆಗುತ್ತೆ ಹೀಗಾಗಿ ಅವರು ತಮ್ಮ ಮಕ್ಕಳಿಗೆ ರಾಜಕೀಯ ರಂಗ ಪ್ರವೇಶಕ್ಕೆ ಇದೀಗ ವೇದಿಕೆಗಳನ್ನ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಆದ್ರೆ ಅದಕ್ಕೆ ಹೈಕಮಾಂಡ್ ತಪ್ಪು ಆಗುತ್ತೆ ಯಾಕಂದ್ರೆ ಕುಟುಂಬ ರಾಜಕಾರಣವನ್ನ ಬಿಜೆಪಿ ಯಾವತ್ತೂ ಸಹ ಸಹಿಸಲ್ಲ ಅನ್ನೋ ಒಂದು ಮಾತನ್ನ ಕೇಂದ್ರ ನಾಯಕರು ಹೇಳ್ಕೊಂಡೇ ಬರ್ತಾ ಇದ್ದಾರೆ ಹೀಗಾಗಿ ಆ ಮಾತಿಗೆ ಬದ್ಧರಾಗ್ತಾರ ಹೈಕಮಾಂಡ್ ನಾಯಕರು ಅನ್ನೋದು ಈಗ ಸಾಕಷ್ಟು ದೊಡ್ಡ ಮಟ್ಟದ ಪ್ರಶ್ನೆ ಒಂದು ಪಕ್ಷ ಹೈಕಮಾಂಡ್ ನಾಯಕರು ಏನಾದ್ರೂ ಆ ಮಾತಿಗೆ ಬದ್ಧರಾಗಿದ್ದೆ ಅದರಲ್ಲಿ ಇದೀಗ ಏನು ಕೆಲವೊಂದಿಷ್ಟು ಹಿರಿಯ ಶಾಸಕರಿಗೆ ದೊಡ್ಡ ಮಟ್ಟದ ತಲೆನೋವು ಆಗುವುದರಲ್ಲಿ ಡೌಟ್ ಇಲ್ಲ ಯಾಕಂದ್ರೆ ತಮ್ಮ ಮಕ್ಕಳನ್ನ ರಾಜಕೀಯಕ್ಕೆ ಕರ್ಕೊಂಡ್ಬರ್ಬೇಕು ಅವರಿಗೆ ಟಿಕೆಟ್ ಅನ್ನ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಪ್ರಯತ್ನವನ್ನ ಪಡ್ತಾ ಇದಾರೆ ಅದರಲ್ಲಿ ಪ್ರಮುಖವಾಗಿ ಗೋವಿಂದ ಕಾರಜೋಳ ಆಗಿರ್ಬೋದು ಈಶ್ವರಪ್ಪ ಆಗಿರ್ಬೋದು ಸೋಮಣ್ಣ ಆಗಿರ್ಬೋದು ಇವರೆಲ್ಲರೂ ಸಹ ತಮ್ಮ ತಮ್ಮ ಮಕ್ಕಳಿಗೆ ಈ ಏನು ಕ್ಷೇತ್ರವನ್ನ ನಾವು ಮೀಸಲಿಡಬೇಕು ಆ ನಮ್ಮ ಕ್ಷೇತ್ರವನ್ನು ಅವರು ಪ್ರತಿನಿಧಿಸಬೇಕು ಅಲ್ಲಿ ಪ್ರಾಬಲ್ಯವನ್ನು ನಾವೇ ಮರಿಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಇದಕ್ಕೆ ಹೈಕಮಾಂಡ್ ತಪ್ಪು ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ ಆದ್ರೆ ಒಂದಂತೂ ಸತ್ಯ ಬಿಜೆಪಿ ಹೈಕಮಾಂಡ್ ಹೇಳುತ್ತೇನೆ ಮಾಡೋದು ಹೀಗಾಗಿ ಕೆಲವೊಂದಿಷ್ಟು ಮಂದಿಗೆ ಟಿಕೆಟ್ ತಪ್ಪಿದ್ರು ಸಹ ಆಶ್ಚರ್ಯ ಇಲ್ಲ ಬಟ್ ಓಕೆ ಲೆಟ್ಸ್ ಸಿ ಥ್ಯಾಂಕ್ ಯು ರಾಘವೇಂದ್ರ